ਚਿਮੜੇ ਗੱਤ ਤੇ ਦੇ ਨੱਕ ਤੇ ਚੜਿਆ ਰੋਸ਼, ਭਾਈ ਨੂੰ ਚਿਮੜੇ ਗੱਤ ਤੇ ਦੇ ਨੱਕ ਤੇ ਚੜਿਆ ਰੋਸ਼, ਉਹ ਜਿਹਨੂੰ ਪੈਂਦੀ ਭੂਤ ਦੀ ਡਾਂਗ ਉਹਨੂੰ ਨਾ ਰਹਿੰਦਾ ਕੋਈ ਹੋਸ਼, ਪੈਂਦੀ ਭੂਤ ਦੀ ਡਾਂਗ ਉਹਨੂੰ ਨਾ ਰਹਿੰਦਾ ਕੋਈ ਹੋਸ਼, ਜੇ ਸੋਚ ਨੇ ਕੱਢੀ ਖੁੰਡੀ ਤੇਰਾ ਮਿੱਟਿਓ ਮਿੱਟੀ ਗਿਆਨ, ਸੋਚ ਨੇ ਕੱਢੀ ਖੁੰਡੀ ਤੇਰਾ ਮਿੱਟਿਓ ਮਿੱਟੀ ਗਿਆਨ, ਉਹ ਟੁੱਟ ਜਾਣੇ ਨੇ ਹੱਡ ਉਹ ਲਓ ਲਓ ਹੋਣੀ ਜਾਣ, ನಾನು ಗುರುತಿಸಲಿಲ್ವಾ ನಿಮ್ಗೆ? ಅಜ್ಜಿ, ನಾನು ಬಲ್ಬೀರ್ ಸಿಂಗ್ ಅವರ ಮಗ. ಬನ್ನಿ ಅದಕ್ಕೆ ನಿಮ್ಗೆ ಅವನನ್ನು ತೋರಿಸ್ತೀನಿ. ನೋಡಕ್ ಹೇಗಿದ್ದಾನ್ ನೋಡಿ, ಎಷ್ಟು ಚೆನ್ನಾಗಿದ್ದಾನಲ್ಲ. ಸಂಬಂಧ ಬೆಳೆಸೋಣ. ನಾನು ಕೇಳಿದ್ ನಿಜಾನ? ನಿಮ್ಮ ಹತ್ರ ಎರಡು ಸ್ವಂತ ಏರೋಪ್ಲೇನ್ ಇದೆಯಂತೆ. ನಮ್ಮಪ್ಪನ ಹತ್ರನೂ ಎರಡ್ ಟ್ರ್ಯಾಕ್ಟರ್ ಇದೆ. ಹಾ, ನಡಿ ಒಳಗ್ ನಡಿ. ಥ್ಯಾಂಕ್ ಯು ಅದಕ್ಕೆ. ಮದ್ವೆ ಆಗಿದ್ಯಾ ನಿಂಗೆ? ಹೌದು ಅದಕ್ಕೆ. ಎಷ್ಟು ಮಕ್ಕಳು? ಒಬ್ಬ ಮಗ, ಒಬ್ಬಳು ಮಕ್ಕಳು. ನಮ್ಮನ್ ಮದ್ವೆಗೆ ಕರೆದಿಲ್ಲ ನೀನು? ಮದ್ವೆಲಿ ಇದ್ದಿದ್ದೆ ಇಬ್ರು. ಮದ್ವೆ ಅನ್ನೋದು ಇಬ್ರ ನಡುವೆ ನಡೆಯೋದಲ್ವಾ? ಆದ್ರೆ ಕುಟುಂಬ ಅಂದಾಗ ಎಲ್ಲರೂ ಬರ್ತಾರೆ. 20 ವರ್ಷ ಆಯ್ತು ನೀನ್ ಬಂದು. ಇಷ್ಟು ವರ್ಷದಲ್ಲಿ ನಿಂಗೊಂದ್ಸಲನು ಅನ್ನಿಸ್ಲಿಲ್ವಾ ನಮ್ಗೆ ಯಾರಿಗಾದ್ರೂ ಫೋನ್ ಮಾಡ್ಬೇಕು ಅಂತ? ಏನಪ್ಪ, ನಾನು ಯಾರು ಅಂತ ಗೊತ್ತಾಯ್ತಾ ನಿನ್ಗೆ? ಪರವಾಗಿಲ್ವೇ? ಏ ಪಾಲಿ ನೋಡು, ಅವಾಗ ನೀವಿಬ್ರು ಇಷ್ಟಿದ್ರಿ ಗುರು. ನೋಡೋ ಇವನ್ನ, ಎಷ್ಟು ದೊಡ್ಡವನಾಗಿದ್ದ ನಮ್ಮ ಹುಡುಗ. ಯಾವಾಗ ಬಂದ್ಯೋ? 2 ದಿನದ ಮುಂಚೆ. ಮಿಕ್ದವರೆಲ್ಲ ಎಲ್ರು? ಓಯ್ ಕೆಪಿ ಸಿದ್ದು, ಬೇಗ ಬಂದ್ರು, ಯಾರು ಬಂದಿದ್ದಾರೆ ನೋಡಿ. ಯಾಕೆ ನಾನು ಕರೆದಿದ್ದು? ಹುಚ್ಚರ್ ತರ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದೀರಾ? ಯಾವನ್ಗೇನಾಯ್ತಿಲ್ಲಿ? ಗೊತ್ತಾಯ್ತಾ ಗುಂಡ್ ಹಾರ್ದಿದ್ ಯಾರು ಅಂತ? ನಮಸ್ಕಾರ ತಾತ. ಚೆನ್ನಾಗಿರು ಮಗ, ಚೆನ್ನಾಗಿರು. ಯಾರ ನೀನು? ಏನ್ ನಡೀತಾ ಇದೆ ಇಲ್ಲಿ? ಅಣ್ಣ, ಬಲ್ಬೀರ್ ಚಿಕ್ಕಪ್ಪನ ಮಗ. ಏ, ಯಾವ ಬಲ್ಬೀರ್? ತಾತ ಯಾರು ಇರಲ್ಲ. ಅಣ್ಣ, ಬಲ್ಬೀರ್ ಚಿಕ್ಕಪ್ಪ. ಬಲ್ಬೀರ್ ಸಿಂಗ, ಅವ್ರಿಗೆ ಗುಂಡು ಬಿದ್ದಿದ್ಯಲ್ಲ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಸಹಾಯ ಬೇಕು. ಬಲ್ಬೀರ್ ಸಿಂಗ್ಗೆ ಈಗ ನಮ್ಮ ಸಹಾಯ ಬೇಕಾಗಿದ್ಯಾ? ಇಷ್ಟು ದಿವಸ ನಮ್ ನೆನಪೇ ಆಗ್ಲಿಲ್ಲ, ಈಗೇನ್ ಸಹಾಯ ಬೇಕು? ಅಪ್ಪನ ಹತ್ರ ರಿಸೋರ್ಸಸ್ ಇದೆ, ಸೆಕ್ಯೂರಿಟಿ ಇದೆ. ಇಡೀ ಸಿಸ್ಟಮ್ ಅಲ್ಲಿ ನಮ್ಮ ಅಪ್ಪನ ಫೋನ್ ಎದ್ದೇ ಇರೋಂತ ಯಾವುದೇ ವ್ಯಕ್ತಿ ಇಲ್ಲ. ಅವ್ರ ಹತ್ರ ಎಲ್ಲ ಇದೆ, ಆದ್ರೆ ಯಾವುದಕ್ಕೂ ಸಮಯ ಇಲ್ಲ. ಸೊ ಅದಕ್ಕೆ ನಂಗೆ ಕ್ಷಮೆ ಕೇಳ್ತೀನಿ ತಾತ. ಆದರೆ ಅವ್ರು ನನ್ನ ಅಪ್ಪ. ಈ ಜಗತ್ತು ಅಳಿದ್ರು ಉಳಿದ್ರು ಈ ಒಂದು ವಿಷಯ ನನಗೆ ತುಂಬ ಮುಖ್ಯ. 2 ಗುಂಡು ಬಿದ್ದಿದೆ ತಾತ, ಮತ್ತೆ ಯಾರಿಗೂ ಗೊತ್ತಿಲ್ಲ ಮುಂದಿನ ಸಲ ಎಲ್ಲಿ ಯಾವಾಗ ಗುಂಡು ಬೀಳುತ್ತೆ ಅಂತ. ಏನು ಬೇಕೋ ಸರಿಯಾಗಿ ಹೇಳು. ನಾನು ನನ್ನ ಕುಟುಂಬದಿಂದ, ನನ್ನ ಅಣ್ಣಂದ್ರಿಂದ ಸ್ವಲ್ಪ ವಿಶ್ವಾಸ, ಸ್ವಲ್ಪ ಧೈರ್ಯ, ಸ್ವಲ್ಪ ಕಿಚ್ಚನ್ ಬಯಸ್ತಿದ್ದೀನಿ. ನನಗೆ ಗೊತ್ತು, ನಾನು 9 ವರ್ಷಗಳ ನಂತರ ನಿಮ್ಮ ಮುಂದೆ ಅಚಾನಕ್ಕಾಗಿ ಬಂದು ನಿಂತಿದ್ದೀನಿ, ಅದು ಕೂಡ ಏನೋ ಕೇಳಿಕೊಂಡು. ಆದರೆ ನನ್ನ ಕುಟುಂಬನ ಬಿಟ್ಟು ಬೇರೆ ಯಾರ ಹತ್ರ ಕೇಳಲಿ? ಮುಂದೇನು ಮಾಡಬೇಕು? ನನ್ನ ಜೊತೆ ಬನ್ನಿ ದಿಲ್ಲಿ. ಅಣ್ಣ, ನೀವೇ ಹೋಗಿ ಬಂದ್ರಿ, ಯಾರಾದರೂ ಹೇಳ್ಬೇಕು ತಾನೆ ಅಣ್ಣ ಬಂದಿದ್ದಾರೆ ಅಂತ. ಏನು ಸ್ಪೀಚ್ ಕೊಟ್ಟಿದ್ದೀರ ಅಣ್ಣ ನೀವು, ಸಖತ್ತಾಗಿತ್ತು. ಇಡೀ ಕಾಲೇಜಲ್ಲಿ ಹೇಳ್ಕೊಂಬಂದು ನಮ್ಮಣ್ಣ ಹೀರೋ ಅಂತ. ನಮ್ಮ ಸಂಬಂಧ ಮುರಿದು 1 ವರ್ಷ ಆಯಿತು, ಈಗ ಅವನಿಗೆ ಹೇಳಿದ ಕತೆ ಕೇಳಿ ನಮ್ಮ ಹುಡುಗರೆಲ್ಲ ಹಿಂದೆ ಹೋಗ್ಬೇಕಾ? ನಮ್ಮ ಪೂರ್ವಿಕರೆಲ್ಲ ಸತ್ತೋದ ಮೇಲೆ ಅವನ ತಾತ ಬೇರೆ ಕಡೆ ಹೋಗಿ ಜೀವನ ಶುರು ಮಾಡ್ದ. ನೀವಂತೂ ಸಂಬಂಧ ಉಳಿಸ್ಕೊಳಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ, ಅವರಾದ್ರೂ ಬರ್ಬೋದಿತ್ತಲ್ಲ. ಸಂಬಂಧನ ನೀನು ಕೂಡಿಸ್ಬೋದಾಗಿತ್ತು ಮಗನೇ. ಅದು ಹೇಗಾಗುತ್ತೆ ಹೇಳು ನೀನು? ಹುಡುಗರು ಗಲಾಟೆ ಮಾಡೋದಕ್ಕೆ ಹೋಗ್ತಿದ್ದಾರೆ, ನಿನಗನ್ಸುತ್ತಾ ಈ ಹುಡುಗರಲ್ಲಿ ದಮ್ಮಿದೆ ಅಂತ? ಮಗು, ಇದು ನಮ್ಮನೆ ಅಡುಗೆನೆ, ನಾನೇ ಮಾಡಿದ್ದು, ನಿನ್ಗೆ ಇಷ್ಟ ಆಯ್ತು ಅನ್ಸುತ್ತೆ. ಇದು ಅಡುಗೆ ಅಲ್ಲ, ಟೈಮ್ ಮಿಷಿನ್ ಅಮ್ಮ. ಸೀದಾ 50 ವರ್ಷದ ಹಿಂದೆ ಹೋದಂಗಾಯ್ತು. ನೀನೀಗ ಅದನ್ನೆಲ್ಲ ಬಿಡು, ಚೆನ್ನಾಗಿ ಊಟ ಮಾಡು, ಅವ್ರು ಬರ್ತಾರೆ ನಿನ್ ಜೊತೆ. ನಿಮ್ಗೆಲ್ಲ ನಾಚಿಕೆ ಆಗಲ್ವೇನ್ರೋ? ಉಸಿರು ಬಳ್ಳಿನ ಇಷ್ಟ ಬೇಗ ಬಣ್ಣ ಬದಲಾಯಿಸಲ್ಲ, ಅಷ್ಟ ಬೇಗ ಬದಲಾಗಿದ್ರಲ್ರೋ ನೀವು. ನನ್ ಗೆಳೆಯ ನಿಮ್ಮ ಹತ್ರ ಮಾತಾಡಿದ್ದೆ 2 ನಿಮಿಷ ಅಲ್ಲ, ಅವನ ಜೊತೆನೆ ಸೇರ್ಕೊಂಡ್ಬಿಟ್ರ. ಮರ್ಯಾದೆ ಅನ್ನೋದಿದ್ಯಾ ನಿಮ್ಗೆ? ನಿಮ್ಮಲ್ಲಿ ಯಾರು ಬರ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಹೋಗ್ತೀನಿ. ಏ, ನಾನು ಬರ್ತೀನಿ ಕೊಡೋ ನಿನ್ ಜೊತೆ. ಕೇಳಿಸ್ಕೊಳೋ, ಅವ್ನು ಬೇಕಾದ್ರೆ ಇಡೀ ಜಗತ್ತಿನ ಸೆಕ್ಯೂರಿಟಿ ಕೊಂಡ್ಕೊಂಡು ಗಿಲ್ತನ್ನು ನಿಲ್ಲಿಸ್ಬೋದು, ಆದ್ರೆ ಪಾಲಿ, ಅವನಿಗೆ ಬೇಕಾಗಿರೋದು ಸೆಕ್ಯೂರಿಟಿ ತಾಕತ್ತಲ್ಲ, ಅವ್ನು ಬಂದಿರೋದು ನಮ್ಮ ಅಣ್ಣಂದಿರಿದ್ದಾರೆ ಅನ್ನೋ ಧೈರ್ಯದ ಮೇಲೆ.
ಇಪ್ಪತ್ತು ವರ್ಷ ಆದ್ಮೇಲೆ ಇವ್ನಿಗೆ ನೆನಪಾತ್ರ ಅಣ್ಣ ತಮ್ಮಂದ್ರು. ಲೋಪಾಲಿ, ನೀನ್ ಆ ಸ್ಪೀಚ್ ಕೇಳಿದ್ರೆ ನಿನ್ ರಕ್ತನೂ ಕುದಿತಿತ್ತು. ತಗ್ದು ಕಪಾಳಕ್ ಬರಸ್ತೀನಿ. ಎಕ್ಸಾಮಿಗೆ ಓದ್ಕೋ. ಕಿತ್ತೋದ್ ನನ್ ಮಗ, ಇವ್ರುಗಳೇನು ಎಳ್ಸು, ನಿಮಗ್ ಬುದ್ಧಿ ಇಲ್ವಾ? ಲೋಪಾಲಿ, ಹೋಗೋದು ಬಿಡೋದು ನಮ್ಮಿಷ್ಟ, ಮತ್ತೆ ಯಾರ್ಗ ಹೋಗೋಕ್ ಇಷ್ಟ ಇದೆಯೋ ಅವ್ರನ್ನ ತಡಿಬೇಡ. ಇವತ್ ನಾವೇನ್ ಚರ್ಚೆ ಮಾಡ್ತಾ ಇದೀವಲ್ಲ, ನಮ್ ದೊಡ್ಡವರು ಕೂಡ ಅದನ್ನೇ ಮಾಡಿದ್ದು. ನಾವು ಆ ರೀತಿ ಮಾಡೋದ್ ಬೇಡ, ಅವ್ನ ಜೊತೆ ನಿಲ್ಲೋಣ. ಮೂರು ರೇಂಜ್ ರೋವರ್ ತಂದಿದ್ದಾನವನು. ಅವನ್ ಏನ್ ಅನ್ಕೊಂಡಿದ್ದಾನೋ ಅದನ್ನ ಮಾಡ್ತೀನಿ ಅನ್ನೋ ನಂಬಿಕೆ ಅವನಿಗಿದೆ. ಇದನ್ನೇ ಕೇಳ್ಬೇಕು ಅಂತಿದ್ದೆ ನಾನು. ಅಯ್ಯೋ, ಪರೀಕ್ಷೆ ಮಾಡ್ತಿದ್ದೆ ಕಣ್ರೋ, ನಾವೆಲ್ಲರೂ ವಯಸ್ಸಾಗಿರೋ ಮುದುಕ್ರ ಅಂತ. ಈ ಸಂಬಂಧ ಹೇಗಿರ್ಬೇಕು ಅಂದ್ರೆ ಮಣ್ಣಿನ ಮೇಲೆ ಮಣ್ಣಿಂದನೇ ಬರೆಯೋ ಹಾಗೆ. ಆದ್ರೆ ನಿಭಾಯಿಸೋದು ಹೇಗಿರ್ಬೇಕು ಅಂದ್ರೆ ನೀರಿನ ಮೇಲೆ ನೀರಿಂದನೇ ಬರೆಯೋ ಹಾಗೆ. ಮತ್ತೆ ನಾವ್ ಎಲ್ರು ಸೇರ್ಕೊಂಡು ನೀರಿನ ಮೇಲೆ ನೀರಿಂದ ಬರಿತೀವಿ. ಚಿರಳೆ ಬಂದ್ರು ಪ್ರಪಂಚನೇ ಸುಟ್ಬಿಡ್ತೀನಪ್ಪ.